ಗುರುಮಠಕಲ್ ನೂತನವಾಗಿ ತಾಲೂಕು ಕೇಂದ್ರವಾಗಿದ್ದು ದಿನದಿಂದ ದಿನಕ್ಕೆ ವಾಹನಗಳ ಸಂಚಾರ ಹೆಚ್ಚಾಗುತ್ತಿದೆ. ಪಟ್ಟಣದಲ್ಲಿ ನೂರಾರು ಅಂಗಡಿಗಳು ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ತಲೆ ಎತ್ತಿ ನಿಂತಿವೆ. ಪಾದಾಚಾರಿಗಳಿಗೆ ರಸ್ತೆಯ ಬದಿ ಓಡಾಡಲು ತೊಂದರೆಯಾಗುತ್ತಿತ್ತು. ಹೀಗಾಗಿ ಪುರಸಭೆ ಅಧಿಕಾರಿಗಳು ಒಂದು ವಾರದಿಂದ ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ಇರುವ ಮಳಿಗೆಗಳನ್ನು ತೆರವು ಮಾಡುವಂತೆ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿದ್ದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಪುರಸಭೆ ಅಧಿಕಾರಿಗಳು ಇಂದು ಬೆಳಗ್ಗೆ ಪೊಲೀಸ್ ಭದ್ರತೆಯಲ್ಲಿ ಅನಧಿಕೃತ ಮಳಿಗೆಗಳನ್ನು ತೆರವು ಮಾಡಿದರು. ಇಂದು ತೆರವು ಮಾಡ್ತಾ ಇದ್ದಾರೆ ಮುನ್ಸಿಪಾಲ್ಟಿ ಅಧಿಕಾರಿಗಳು. ಅವರು ಇದಕ್ಕಿಂತ ಮೊದಲು 8 ದಿನದಿಂದ ನೋಟಿಸ್ ಕೊಡಲಾರದೆ ಮತ್ತು ಯಾವುದೇ ಮಾತುಕತೆಗೆ ಆಹ್ವಾನ ಮಾಡಲಾರದೆ ಬಂದು ಎಲ್ಲ ತೆಗೆದು ಹಾಕ್ಲಾಗತ್ತಾರ, ತೆರವುಗೊಳಿಸ್ಲಾಗ್ತಾರ. ಮತ್ತೊಂದು ಏನು ವಿಷಯ ಅಂದರೆ, ಒಂದ್ಸರ್ತಿ ತೆರವುಗೊಳಿಸಿದ ಮೇಲೆ ಮತ್ತೆ ಏನಾದರೂ ಅದು ನನಗೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಾರೋ ಬಿಡ್ತಾರೋ, ಮೂರು ಸರ್ತಿ ಆಯಿತು ಮತ್ತೆ ಅಲ್ಲೇ ಇಡ್ತಾರ, ಮತ್ತೆ ತೆಗಿತಾರ, ಮತ್ತೆ ಮುಖ ನೋಡಿ ತೆಗಿಲಾಗ್ತಾರ. ಬಂದು ನೀವು ನೋಡ್ಬೋದು, ಪತ್ರಕರ್ತ ಬಂದು ನೋಡ್ಬೋದು ಅಷ್ಟೇ, ಮತ್ತೇನಿಲ್ಲ. ಮುಖ ನೋಡಬಾರ್ದು, ತೆಗೆದ್ರೆ ಎಲ್ಲ ಜನರದ್ದು ಎಲ್ಲ ಇಷ್ಟು ವರ್ಷ ಇಲ್ಲ, ಈಗ ತೆಗಿಲಾಗ್ತಾರ ಇಷ್ಟು ವರ್ಷ ಇಲ್ಲ. ಸಾರ್ವಜನಿಕ ತೊಂದರೆ ಆಗಿರ್ಬೋದು, ನಾವು ಒಪ್ಕೋತೀನಿ. ಬೀದಿ ವ್ಯಾಪಾರಿಗಳು ಎಲ್ಲಿಲ್ಲ ಅಂತ ಹೇಳಿ ನನ್ನ ಕೇಳಿ ಎಲ್ಲಿಲ್ಲ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಇದೆ, ಬೆಂಗಳೂರಿನಲ್ಲಿ ಇದೆ, ಬೀದಿ ವ್ಯಾಪಾರ ಎಲ್ಲಿ ಎಲ್ಲ ಕ್ಷೇತ್ರದಲ್ಲಿದೆ, ಎಲ್ಲ ಡಿಸ್ಟಿಕ್ ಒಳಗೆ ಇದೆ ಎಲ್ಲ. ಆದರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಂತ ನಮ್ಮದು ಉದ್ದೇಶ ಅಷ್ಟೇ, ಮತ್ತೇನಿಲ್ಲ. ಹೆಸರು? ಸರ್, ನನ್ನ ಹೆಸರು ಸತ್ಯನಾರಾಯಣ ತಿವಾರಿ. ಗುರುಮಠಕಲ್ ಪಟ್ಟಣದ ಮುಖ್ಯ ರಸ್ತೆಯ ಅನಧಿಕೃತವಾಗಿ ಶೆಡ್ಗಳನ್ನು ಇಂದು ತೆರವುಗೊಳಿಸಲಾಯಿತು. ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಟ್ರಾಫಿಕ್ ಇದರಲ್ಲಿಂದ ಎಲ್ಲ ಮುಖ್ಯ ರಸ್ತೆ ಮತ್ತು ಎಲ್ಲ ಪಟ್ಟಣದಲ್ಲಿ ಎಲ್ಲನೂ ತೆರವುಗೊಳಿಸ್ತಾ ಇದ್ದೀವಿ. ಸಾಯಿರೆಡ್ಡಿ ಮಲ್ಕಾಪಲ್ಲಿ, ಕನ್ನಡ ಟಿವಿ, ಗುರುಮಠಕಲ್.